नमस्कार वीक्षकरे, जनर कूगु न्यूज के स्वागत। नानु सुजाता के एस। मुद्देबिहाळ तालूकिन कृष्णा तीरद जनर बदुकु मत्तोम्मे प्रवाहक्के सिलुकुव भीति एदुरागिद्दु जनरु मत्ते नेरे अब्बरक्के ऊरुगळन्नु तोरेयुव आतंकदल्लिद्दारे। आलमट्टिय लाल बहदूर जलाशयदिंद 3 लक्षक्कू अधिक क्यूसेक् नीरु हरिबिट्टिरुव हिन्नेलेयल्लि ई भागद नूरारु एकरे जमीनुगळल्लि नीरु नुग्गिदे। तालूकिन नागराळ ग्रामदल्लि कृष्णा नदिय हिन्नीरिनिंद ग्रामदल्लि यावुदे हानियागदिद्दरु जमीनुगळिगे नीरु नुग्गिदे। अंदाजु देवूरिनल्लि 35 एकरे, बनोशियल्लि 12 एकरे, ನಾಗರಾಳದಲ್ಲಿ 48 ಎಕರೆ ಜಮೀನು ಪ್ರವಾಹದ ನೀರಿನಿಂದ ಜಲಾವೃತಗೊಂಡಿದೆ ಎಂದು ಮೂಲಗಳು ತಿಳಿಸಿವೆ। ಶನಿವಾರ ತಹಸೀಲ್ದಾರ್ ಬಿಎಸ್ ಕಡಕಬಾವಿ ಅವರು ನೆರೆಯ ಭೀತಿ ಇರುವ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಡಲ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಕಂದಾಯ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಕೃಷ್ಣಾ ತೀರದ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು। ತಹಸೀಲ್ದಾರ್ ಬಿಎಸ್ ಕಡಕಬಾವಿ ಮಾತನಾಡಿ, ಮುದ್ದೇಬಿಹಾಳ ಹೋಬಳಿಯ ಮುದೂರು ಗ್ರಾಮದಲ್ಲಿ ರೈತರ ಜಮೀನಿಗೆ ನೀರು ನುಗ್ಗಿಲ್ಲ ಹಾಗೂ ರೈತರ ಜಮೀನಿಗೆ ಹಾನಿಯಾಗಿರುವುದಿಲ್ಲ। ಆದರೆ ಮುಳುಗಡೆ ಜಮೀನಿಗೆ ನೀರು ನುಗ್ಗಿದೆ। ಹಂಡರ್ಗಲ್ ಗ್ರಾಮದ ನದಿ ನೀರಿನಿಂದಲೂ ಯಾವುದೇ ಸಮಸ್ಯೆ ಆಗಿಲ್ಲ। ದೇವೂರ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದ್ದು ಗ್ರಾಮದ ಹತ್ತಿರ ನೀರು ಬಂದಿರುತ್ತದೆ। ಅಂದಾಜು ಇನ್ನು 100 ಮೀಟರ್ ನೀರು ಬಂದಲ್ಲಿ ಸುಮಾರು 30 ರಿಂದ 40 ಮನೆಗಳು ಜಲಾವೃತವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು। ತಾಲೂಕಿನ ಗಂಗೂರ ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಪಕ್ಕದ ಕಮಲದಿನ್ನಿ ಗ್ರಾಮದ ಜಮೀನುಗಳಿಗೆ ನೀರು ಬಂದಿದೆ। ನೀರು ಅಂದಾಜು 100 ಮೀಟರ್ ದೂರ ಇದ್ದು ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ಕಳಿಸಲು ತಾಲೂಕಾಡಳಿತ ಕಾಳಜಿ ಕೇಂದ್ರಗಳನ್ನು ಗುರುತಿಸಿದೆ ಎಂದು ಹೇಳಿದರು। ಪ್ರವಾಹದ ಪರಿಸ್ಥಿತಿ ಪರಿಶೀಲನೆ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಎಸ್ವೈ ಹೊಕ್ರಾಣಿ, ಕಂದಾಯ ನಿರೀಕ್ಷಕ ಎಸ್ಎಸ್ ಮಾಗಿ, ಎಎಸ್ಐ ಎಬಿ ಟಕ್ಕಳಕಿ, ಗ್ರಾಮ ಲೆಕ್ಕಾಧಿಕಾರಿಗಳಾದ ರಫಿಕ್ ಮುಲ್ಲಾ, ಆಯಾ ಭಾಗದ ಪಿಡಿಒಗಳು, ನೋಡಲ್ ಅಧಿಕಾರಿಗಳು ಇದ್ದರು। ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್। ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ।